ರಾಮನಗರದ ವಿಚಾರದಲ್ಲಿ ನಡೀತಾ ಇರೋ ಜಟಾಪಟಿ ಕಳೆದ ನಾಲ್ಕೈದು ದಿವಸದಿಂದ ನೀವೆಲ್ಲ ನೋಡ್ತಾನೆ ಇದ್ದೀರಾ ರಾಮನಗರ ಯಾರ ಹಿಡಿತಕ್ಕೆ ಬರಬೇಕು ಅಂತ ಒಂದು ಕಡೆ ಕುಮಾರಸ್ವಾಮಿ ಒಂದು ಕಡೆ ಅಶ್ವತ್ ನಾರಾಯಣ್ ಸಿ ಪಿ ಯೋಗೇಶ್ವರ್ ಮತ್ತೊಂದು ಕಡೆ ಕೆ ಪಿ ಸಿ ಸಿ ಅಧ್ಯಕ್ಷರಿಗೂ ಅದೇ ತಾನೇ ತವರು ಜಿಲ್ಲೆ ಹಾಗಾಗಿ ಮೂರೂ ಪಕ್ಷದವರು ರಾಮನಗರವನ್ನು ಕಬ್ಜಾ ಮಾಡಲೇಬೇಕು ಅಂತಕ್ಕಂಥ ಪ್ರಯತ್ನದಲ್ಲಿದ್ದಾರೆ ಈಗ ಡಿ ಕೆ ಬ್ರದರ್ಸ್ ಏನು ಮಾಡ್ತಾರೆ ಅಂತ ಪ್ರಶ್ನೆ ಸಿ ಪಿ ವೈ ಮತ್ತು ಎಚ್ ಡಿ ಕೆ ವಾರ್ಡ್ ನಿಂದ ಈಗ ರಾಮನಗರ ಒಂದ್ ರೀತಿ ರವರವ ಅಂತ ಇದೆ ನಿಮಗೆಲ್ಲ ಗೊತ್ತೇ ಇದೆ ಅದಕ್ಕೋಸ್ಕರನೇ ರಾಮನಗರದಲ್ಲಿ ಹಿಡಿತ ಸಾಧಿಸಬೇಕು ಅಂತಾನೆ ಅಶ್ವಥ್ ಆರಂಭದಲ್ಲಿ ಡಿ ಸಿ ಎಂ ಕೂಡ ಮಾಡಿದ್ರು ನಿಮ್ಗೆ ಗೊತ್ತಿರಬೇಕು ಜಿಲ್ಲಾ ಉಸ್ತುವಾರಿ ಸಚಿವರನ್ನಾಗಿ ಕೂಡ ಮಾಡಿದ್ರು ಅದು ಕೂಡ ಗೊತ್ತಿರಬೇಕು ಸೊ ಹೀಗಿರಬೇಕಾದ್ರೆ ಸಿ ಪಿ ಯೋಗೇಶ್ವರ್ ಕೂಡ ಕಾಡ ಇಳಿದಿದ್ದಾರೆ ಯಾಕೆಂದ್ರೆ ಕಳೆದ ಬಾರಿ ಚನ್ನಪಟ್ಟಣ ಕ್ಷೇತ್ರದಲ್ಲಿ ಎಚ್ ಡಿ ಕುಮಾರಸ್ವಾಮಿಯಿಂದ ಅವರು ಸೋಲನ್ನ ಕಂಡಿದ್ರು ಈ ಸರ್ತಿ ಶತಾಯಗತಾಯ ಗೆಲ್ಲಬೇಕು ಅಂತ ಬಿಜೆಪಿ ಎರಡನೇದು ಕುಮಾರಸ್ವಾಮಿ ಅವರು ಈಗಾಗಲೇ ಮೂರು ಕ್ಷೇತ್ರದಲ್ಲಿ ಜೆ ಡಿ ಎಸ್ ಅಧಿಕಾರದಲ್ಲಿದೆ ರಾಮನಗರ ಚನ್ನಪಟ್ಟಣ ಮತ್ತು ಮಾಗಡಿ ಈಗ ಡಿ ಕೆ ಬ್ರದರ್ಸ್ ಏನು ಮಾಡ್ತಾರೆ ಎರಡು ಕ್ಷೇತ್ರಗಳ ಮೇಲೆ ಕಂಟ್ರೋಲ್ ಡಿ ಕೆ ಬ್ರದರ್ಸ್ ಸೊ ಈಗ ಡಿ ಕೆ ಸುರೇಶ್ ಕೂಡ ರಾಜ್ಯ ರಾಜಕಾರಣಕ್ಕೆ ಬರಬೇಕು ಅಂತಕ್ಕಂಥ ಲೆಕ್ಕಾಚಾರ ರಾಮನಗರ ಜಿಲ್ಲೆಯಿಂದ ವಿಧಾನಸಭೆ ಎಂಟ್ರಿಗೆ ಡಿ ಕೆ ಸುರೇಶ್ ಮೆಗಾ ಪ್ಲ್ಯಾನ್ ಡಿ ಕೆ ಸುರೇಶ್ ಸ್ಪರ್ಧೆಗೆ ಎರಡು ಕ್ಷೇತ್ರಗಳ ಪಲ್ಸ್ ಟೆಸ್ಟ್ ಮಾಡಿದ್ದಾರೆ ಅಕ್ಕಪಕ್ಕದ ಕ್ಷೇತ್ರದಲ್ಲಿ ಒಂದು ಕಡೆ ಡಿ ಕೆ ಶಿವಕುಮಾರ್ ಮತ್ತೊಂದು ಕಡೆ ಡಿ ಕೆ ಸುರೇಶ್ ಕನಕಪುರದಿಂದ ಡಿ ಕೆ ಶಿವಕುಮಾರ್ ಪಕ್ಕ ಆದರೆ ಡಿ ಕೆ ಸುರೇಶ್ಗೆ ಯಾವುದು ಕ್ಷೇತ್ರ ಅವ್ರ ಲೆಕ್ಕಾಚಾರ ಏನಂದರೆ ಅಣ್ಣಾ ತಮ್ಮಂದರು ಇಬ್ಬರೂ ಕೂಡ ಅಕ್ಕಪಕ್ಕದ ಕ್ಷೇತ್ರದಲ್ಲಿ ಗೆದ್ದರೆ ರಾಜ್ಯ ಕಾಂಗ್ರೆಸ್ನಲ್ಲಿ ದೊಡ್ಡ ಹಿಡಿತವನ್ನು ಹೊಂದಬಹುದು ಅಂತ ಲೆಕ್ಕಾಚಾರ ಸೊ ರಾಮನಗರದ ಎಕ್ಸ್ಕ್ಲೂಸಿವ್ ಸುದ್ದಿ ನಿಮಗೆ ಕೊಡ್ತಾ ಹೋಗ್ತೀವಿ ಏನು ಚನ್ನಪಟ್ಟಣದ ಅಖಾಡದಲ್ಲಿ ಯೋಗೇಶ್ವರ್ ಕುಮಾರಸ್ವಾಮಿ ಫೈಟ್ ಇದೆ ಈಗ ಹಾಲಿ ಶಾಸಕರು ಕುಮಾರಸ್ವಾಮಿ ಯೋಗೇಶ್ವರ್ ಕಳೆದು ಬಾರಿ ಸೋತಿದ್ರು ಈ ಸರ್ತಿ ಗೆಲ್ಲೇಬೇಕು ಅನ್ನೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ಚನ್ನಪಟ್ಟಣದಲ್ಲಿ ಅವರಿಬ್ಬರು ಫೈಟು ಇನ್ನು ರಾಜ್ ರಾಮನಗರದ ಅಖಾ ರಾಜಕಾರಣದ ಬಗ್ಗೆ ಗಂಭೀರವಾಗಿದೆ ಡಿ ಕೆ ಬ್ರದರ್ಸ್ ಈಗ ರಾಮನಗರದಲ್ಲಿ ಹಾಲಿ ಶಾಸಕಿ ಅನಿತಾ ಅವರು ಆ ಕ್ಷೇತ್ರದ ಮೇಲೆ ಸುರೇಶ್ ಕಣ್ಣಿಟ್ಟಿದ್ದಾರೆ ಮಾಗಡಿನಲ್ಲಿ ಅಭ್ಯರ್ಥಿ ಇದ್ದಾರೆ ಕನಕಪುರಕ್ಕೆ ಸ್ವಂತ ಡಿ ಕೆ ಶಿವಕುಮಾರ ಇದ್ದಾರೆ ಸ್ವತಃ ಹಾಗಾಗಿ ಜಿಲ್ಲೆಯ ಕಂಟ್ರೋಲ್ಗೆ ರಾಮನಗರ ಚನ್ನಪಟ್ಟಣದಲ್ಲಿ ಗೆಲ್ಲೇಬೇಕು ರಾಮನಗರ ಚನ್ನಪಟ್ಟಣ ಎರಡರಲ್ಲಿ ಒಂದು ಕ್ಷೇತ್ರದಿಂದ ಡಿ ಕೆ ಸುರೇಶ್ ಸ್ಪರ್ಧೆ ಮಾಡಬಹುದು ರಾಮನಗರ ಚನ್ನಪಟ್ಟಣ ಎರಡೂ ಕ್ಷೇತ್ರಗಳ ಬಗ್ಗೆ ಡಿ ಕೆ ಬ್ರದರ್ಸ್ ರಾಜಕೀಯ ಗಣಿತ ಅಂದರೆ ನೋಡ್ತಾ ಇದ್ದಾರೆ ರಾಮನಗರ ಸೇಫಾ ಚನ್ನಪಟ್ಟಣ ಸೇಫಾ ಆಲ್ರೆಡಿ ಕನಕಪುರ ನಮ್ಮ ಕಬ್ಜದಲ್ಲಿದೆ ನಮ್ಮ ನಮ್ಮ ಮುಷ್ಠಿಯಲ್ಲಿದೆ ಇನ್ನು ಒಂದಾದರೂ ಗೆಲ್ಲಬೇಕು ಅಂತ ಈಗ ಡಿ ಕೆ ಶಿವಕುಮಾರ್ ಯಾವುದು ರಾಮನಗರ ಗೆಲ್ಲಬೇಕಾ ಚನ್ನಪಟ್ಟಣ ಗೆಲ್ಲಬೇಕಾ ಸುರೇಶನ್ನು ರಾಮನಗರದಿಂದ ನಿಲ್ಲಿಸ್ಬೇಕಾ ಅಥವಾ ಚನ್ನಪಟ್ಟಣದಿಂದ ನಿಲ್ಲಿಸ್ಬೇಕಾ ಏನು ಮಾಡಬೇಕು ಅಂತ ಲೆಕ್ಕಾಚಾರ ಅಲ್ಟಿಮೇಟ್ಲಿ ಇದು ಕೊನೆಗೆ ಎಲೆಕ್ಷನ್ ಇನ್ನೊಂದು ತಿಂಗಳಿದೆ ಎರಡು ತಿಂಗಳಿದೆ ಏನು ಬೇಕಾದರೆ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ಗೂ ಬೇಕಾದ್ರೆ ಟರ್ನ್ ಆಗ್ಬೋದು ಇದು ನೀವೆರಡು ಗೆದ್ಕೊಳ್ಳಿ ನಾವೆರಡು ಎರಡು ಗೆದ್ಕೋತೀವಿ ಆ ಥರ ಏನಾದರೂ ಇರ್ಬೋದು ಗೊತ್ತಿಲ್ಲ ರಾಜಕಾರಣದಲ್ಲಿ ಏನು ಬೇಕಾದ್ರೂ ನಡಿಬೋದು ಈಗ ಸದ್ಯಕ್ಕೆ ಮೇಲ್ನೋಟಕ್ಕೆ ಹೆಂಗೆ ಕಂಡು ಬರ್ತಾ ಇದ್ದಾರೆ ಅಂದರೆ ರಾಮನಗರ ವಿಚಾರದಲ್ಲಿ ಡಿ ಕೆ ಬ್ರದರ್ಸ್ಗೂ ಕುಮಾರಸ್ವಾಮಿ ಎದುರಾಳಿ ಅಶ್ವತ್ನಾರಾಯಣ್ ಸಿ ಪಿ ಯೋಗೇಶ್ವರ್ಗೂ ಕುಮಾರಸ್ವಾಮಿ ಎದುರಾಳಿ ಸೊ ಕುಮಾರಸ್ವಾಮಿನ ಹೇಗೆ ಕಂಟ್ರೋಲ್ ಮಾಡಬೇಕು ರಾಮನಗರದಲ್ಲಿ ಜೆ ಡಿ ಎಸ್ ಅಧಿಪತ್ಯ ಇರತಕ್ಕಂಥ ಜಿಲ್ಲೆ ಈಗ ಕೆ ಪಿ ಸಿ ಸಿ ಅಧ್ಯಕ್ಷರು ಅದೇ ಜಿಲ್ಲೆಯವರಾಗ್ಬಿಟ್ಟು ಒಂದೇ ಒಂದು ಕ್ಷೇತ್ರದಲ್ಲಿ ಗೆದ್ದರೆ ಇಡೀ ಜಿಲ್ಲೆಯಲ್ಲಿ ಅವ್ರಿಗೂ ಒಂಥರ ಇರಿಸು ಮುರುಸು ಹಾಗಾಗಿ ಡಿ ಕೆ ಸುರೇಶ್ನ ಕರ್ಕೊಂಡು ಬಂದು ಎಲ್ಲಾದರೂ ನಿಲ್ಲಿಸಿ ಈ ಸರ್ತಿ ರಾಜ್ಯ ರಾಜಕೀಯಕ್ಕೆ ಅವ್ರನ್ನ ಕರೆತರಬೇಕು ಜಿಲ್ಲೆನಲ್ಲಿ ಹಿಡಿತವನ್ನು ಸಾಧಿಸಬೇಕು ಇದು ಡಿ ಕೆ ಬ್ರದರ್ಸ್ನ ಲೆಕ್ಕಾಚಾರ ಏನಾಗಬಹುದು ಯಾವ ಥರ ಪ್ಲ್ಯಾನ್ ಮಾಡಿಕೊಂಡಿದ್ದಾರೆ ಏನು ಲೆಕ್ಕಾಚಾರ ನೋಡೋಣ ಹಾಲಿ ಇವಾಗ ಚನ್ನಪಟ್ಟಣದಲ್ಲಿ ಅವರೇ ಶಾಸಕರಾಗಿದ್ದಾರೆ ಅವರೇ ಆಗ್ತಾರೆ ಅಂತ ಅನ್ಕೊಳ್ಳೋದಾದ್ರೆ ರಾಮನಗರವನ್ನು ನಾವು ಗೆದ್ಕೊಳ್ಳೋಣ ಅಂತ ಆಗ ಡಿ ಕೆ ಸುರೇಶ್ನ ಕರ್ಕೊಂಬಂದು ರಾಮನಗರದಲ್ಲಿ ನಿಲ್ಲಿಸ್ಕೋಬೋದು ಓಕೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಕೇಶ್ ಅವರಿಂದ ಪಡ್ಕೊಳ್ಳೋಣ ಸುಕೇಶ್ ಈಗ ರಾಮನಗರದ ಲೆಕ್ಕಾಚಾರದಲ್ಲಿ ಡಿ ಕೆ ಬ್ರದರ್ಸ್ ಅವರ ಪ್ಲ್ಯಾನ್ ಏನು ಎಷ್ಟು ಕ್ಷೇತ್ರಗಳನ್ನ ಗೆಲ್ಲಬೇಕು ಅದಕ್ಕೆ ಯಾವ ಥರ ಪ್ಲಾನ್ ಡಿ ಕೆ ಸುರೇಶ್ಗೆ ಯಾವುದು ಸೇಫ್ ಜಾಗ ಇದರ ಬಗ್ಗೆ ಏನು ಪ್ಲಾನ್ ಮಾಡ್ಕೊಂಡಿದ್ದಾರೆ ಅರವಿಂದ್ ಪ್ರಮುಖವಾಗಿ ರಾಜ್ಯ ರಾಜಕಾರಣದಲ್ಲಿ ಮಹತ್ವದ ಪಾತ್ರ ವಹಿಸುವಂತಹ ಸಂದರ್ಭಗಳೇನಾದರೂ ಬಂದರೆ ಸಹಜವಾಗಿಯೇ ಎಮ್ ಎಲ್ ಎಗಳ ಬಲ ಇರಬೇಕು ಅನ್ನುವಂಥದ್ದು ಡಿ ಕೆ ಬ್ರದರ್ಸ್ ಲೆಕ್ಕಾಚಾರ ಅನ್ನುವಂಥದ್ದು ಹಾಗಾಗಿ ರಾಮನಗರ ಜಿಲ್ಲೆ ವ್ಯಾಪ್ತಿಯ ನಾಲ್ಕು ಕ್ಷೇತ್ರಗಳನ್ನು ಗೆಲ್ಲಬೇಕು ಅನ್ನುವಂಥದ್ದು ಅವರ ಸ್ಟ್ರಾಟಜಿ ಕನಕಪುರಕ್ಕೆ ಈಗಾಗಲೇ ಡಿ ಕೆ ಶಿವಕುಮಾರ್ ಇದ್ದಾರೆ ಮಾಗಡಿಗೆ ಅವರಿಗೆ ಈಗಾಗಲೇ ಅಭ್ಯರ್ಥಿ ಇದ್ದಾರೆ ಬಾಲಕೃಷ್ಣ ಅವರು ಮಾಜಿ ಶಾಸಕರು ಕೂಡ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ ಆಲ್ರೆಡಿ ಇದ್ದಾರೆ ಹಾಗಾಗಿ ಅವರಿಗೆ ಚಾಲೆಂಜ್ ಆಗಿರುವಂಥದ್ದು ರಾಮನಗರ ಮತ್ತೆ ಚನ್ನಪಟ್ಟಣ ರಾಮನಗರ ಮತ್ತು ಚನ್ನಪಟ್ಟಣದಲ್ಲಿ ಎರಡರಲ್ಲೂ ಏನಾದರೂ ಗೆಲುವನ್ನು ಸಾಧಿಸಿದ್ರೆ ಒಂದೇ ಕಲ್ಲಿಗೆ ಎರಡು ಹಕ್ಕಿಯನ್ನು ಅದು ಮೊದಲನೇದಾಗಿ ಇಡೀ ಜಿಲ್ಲೆಯನ್ನ ಕಂಟ್ರೋಲಿ ತಗೊಳ್ಬಹುದು ಜೊತೆಗೆ ಒಂದೇ ಸರಿಗೆ ಇಬ್ಬರು ಶತ್ರುಗಳನ್ನ ಹೊಡೆದಾಕ್ದಂತಾಗುತ್ತೆ ಚನ್ನಪಟ್ಟಣದಲ್ಲಿ ಯೋಗೇಶ್ವರ್ ರಾಮನಗರದಲ್ಲಿ ಕುಮಾರಸ್ವಾಮಿ ಇಬ್ಬರನ್ನು ಕೂಡ ರಾಜಕೀಯವಾಗಿ ಸೋಲಿನ ರುಚಿಯನ್ನ ಸೋಲಿಸಿ ತಮ್ಮ ಶತ್ರುಗಳ ಇಬ್ಬರನ್ನು ಒಂದೇ ಏಟಿಗೆ ಹೊಡಿಬಹುದು ಅನ್ನುವಂತ ಲೆಕ್ಕಾಚಾರ ಹಾಗಾಗಿ ರಾಮನಗರ ಅಥವಾ ಚನ್ನಪಟ್ಟಣಕ್ಕೆ ಡಿ ಕೆ ಸುರೇಶ್ ಬರಬೇಕು ಅನ್ನುವಂತ ಬೇಡಿಕೆ ಮೊದಲಿನಿಂದಲೂ ಇದೆ ಹಾಗಾಗಿ ಯಾವ ಕ್ಷೇತ್ರಕ್ಕೆ ಇನ್ನೊಬ್ಬ ಸೂಕ್ತ ಅಭ್ಯರ್ಥಿ ಸಿಕ್ತಾರೆ ಅನ್ನುವಂಥದ್ದನ್ನ ಕಾದ್ ನೋಡುವಂಥದ್ದು ರಾಮನಗರಕ್ಕೆ ಆಲ್ಟರ್ನೇಟ್ ಆಗಿ ಅಭ್ಯರ್ಥಿ ಸಿಕ್ಕಿದ್ರೆ ಡಿ ಕೆ ಸುರೇಶ್ ಚನ್ನಪಟ್ಟಣದಿಂದ ಸ್ಪರ್ಧೆ ಮಾಡುವಂಥದ್ದು ಅಥವಾ ಚನ್ನಪಟ್ಟಣಕ್ಕೆ ಆಲ್ಟರ್ನೇಟ್ ಆಗಿ ಬೇರೆ ಒಳ್ಳೆ ಕ್ಯಾಂಡಿಡೇಟ್ ಸಿಕ್ಕಿದ್ರೆ ರಾಮನಗರದಿಂದ ಡಿ ಕೆ ಸುರೇಶ್ ಸ್ಪರ್ಧೆ ಮಾಡುವಂಥದ್ದು ಅಂದರೆ ರಿಸ್ಕನ್ನು ಸ್ವತಃ ಡಿ ಕೆ ಸುರೇಶ್ ತೆಗೆದುಕೊಳ್ಳುವಂಥದ್ದು ಅನ್ನುವಂಥದ್ದು ನಡೀತಿರುವಂತಹ ಚರ್ಚೆ ಅವರ ಆಪ್ತ ವಲಯದಲ್ಲಿ ಅನ್ನುವಂಥ ಮಾತು ಕೂಡ ಬರ್ತಾ ಇದೆ ಹಾಗೆ ಈ ಚನ್ನಪಟ್ಟಣ ಅಥವಾ ರಾಮನಗರ ಎರಡರಲ್ಲಿ ಒಂದು ಕಡೆ ಡಿ ಕೆ ಸುರೇಶ್ ಅಖಾಡ ಕೇಳುವ ಮೂಲಕವಾಗಿ ಇಡೀ ರಾಮನಗರ ಜಿಲ್ಲೆಯ ನಾಲ್ಕು ವಿಧಾನಸಭಾ ಕ್ಷೇತ್ರಗಳನ್ನು ಹಿಡಿತಕ್ಕೆ ತೆಗೆದುಕೊಳ್ಬೇಕು ಅನ್ನುವಂಥ ಸ್ಟ್ರಾಟಜಿ ಹಾಗಾಗಿ ಈಗ ಯೋಗೇಶ್ವರ್ ಮತ್ತು ಕುಮಾರಸ್ವಾಮಿ ನಡುವಿನ ಗಲಾಟೆಯಲ್ಲಿ ಎಲ್ಲೂ ಕೂಡ ಪ್ರತಿಕ್ರಿಯಿಸಿದಂತಹ ಕೆ ಬ್ರದರ್ಸ್ ತಮ್ಮದೇ ಆದ ಸ್ಟ್ರಾಟಜಿಗಳನ್ನ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಇರುವಂತಹ ಲೆಕ್ಕಾಚಾರ ಅರವಿಂದ್ ಓಕೆ ಸುಕೇಶ್ ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ ಸೊ ಎಲ್ರಿಗೂ ಆಸೆ ಇರುತ್ತೆ ಇದರ ಮಧ್ಯದಲ್ಲಿ ಬಿ ಜೆ ಪಿಯವರು ಸುಮ್ಮನೆ ಕೂತ್ಕೋತಾರ ಅವರು ಏನಾದರೂ ಒಂದಷ್ಟು ಪ್ರಯತ್ನ ಪಡ್ತಾರೆ ಅಟ್ಲೀಸ್ಟ್ ಚನ್ನಪಟ್ಟಣದಲ್ಲಿ ಸಿ ಪಿ ಯೋಗೇಶ್ವರ್ ಗೆದ್ದರೂ ಕೂಡ ಬಿ ಜೆ ಪಿಗೆ ಅದೊಂದು ಕ್ಷೇತ್ರ ಹೆಚ್ಚುವರಿಯಾಗಿ ಸಿಕ್ಕಿದಂಗೆ ಆಗುತ್ತೆ ಹಾಗಾಗಿ ಮೂರೂ ಪಕ್ಷದವರ ಸ್ಟ್ರಾಟಜಿ ಅಲ್ಟಿಮೇಟ್ಲಿ ಗೆಲ್ಲೋರು ಯಾರು ಅಂತಕ್ಕಂಥದ್ದೇ ಪ್ರಶ್ನೆ ಅಲ್ವಾ ನೋಡೋಣ ಮುಂದಿನ ದಿನಗಳಲ್ಲಿ ಅದು ಕೂಡ ಗೊತ್ತಾಗುತ್ತೆ